ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿಬಿಟ್ಟು, ಇದಕ್ಕೆ ಮುಂಚೆ ನಾವು ಒಂದು ಬೀದಿ ವ್ಯಾಪಾರಸ್ಥರಾಗಿ ನಮ್ಮ ತಾಯಿಯವರು ನಾವು ವ್ಯಾಪಾರ ಮಾಡಿರೋದು. ಇವಾಗ ಬಂದುಬಿಟ್ಟು ನಮ್ಮ ಬೀದಿ ವ್ಯಾಪಾರಸ್ಥರ ಈ ಒಂದು ಚುನಾವಣೆಯಲ್ಲಿ ಏನಿವತ್ತು ಅಭ್ಯರ್ಥಿಯಾಗಿ ನಮ್ಮ ನಾಗೇಶ್ ಅವರು ಇವತ್ತು ಆಯ್ಕೆಯಾಗಿದ್ದಾರೆ. ಬೀದಿ ವ್ಯಾಪಾರಸ್ಥರ ಕುಂದುಕೊರತೆಗಳು ಏನೇ ಆಗಲಿ, ಹಾಗೂ ಸರ್ಕಾರದ ಪ್ರತಿಯೊಂದು ಯಾವುದೇ ಒಂದು ಸೌಲಭ್ಯಗಳಾಗಲಿ ಪ್ರತಿಯೊಬ್ಬರಿಗೂ ಇವತ್ತು ಅವರು ತಲುಪಿಸ್ತಾರೆ. ಇವತ್ತು 31 ಮತಗಳಿಂದ ಅವರು ಗೆದ್ದಿದ್ದಾರೆ. ಬೀದಿ ವ್ಯಾಪಾರಸ್ಥ ಚುನಾವಣೆಯಲ್ಲಿ ನನಗೆ ಈ ಸೌಖ್ಯ ಮತದಾರರನ್ನು ನನಗೆ ಮತ ಹಾಕಿರುವ ನಮ್ಮ ಗೆಲ್ಲಿಸಿರುವ ಮತದಾರರಿಗೆ ನಾನು ಶುಭಾಕಾಂಕ್ಷೆಗಳನ್ನು ಹೇಳುತ್ತಿದ್ದೇನೆ. ಹಾಗೂ ಯಾವುದೇ ಸರ್ಕಾರದಿಂದ ಯಾವ ಸೌಲಭ್ಯಗಳೆಂದು ಬರಲಿ, ನಾನು ಮೊದಲ ಬೂದಿ ವ್ಯಾಪಾರಸ್ಥರಿಗೆ ಸೌಲಭ್ಯಗಳನ್ನು ಮಾಡಿಕೊಡ್ತೀನಿ ಅಂತ ನಾನು ಹೇಳ್ತು ಮಾಡಿಕೊಡುತ್ತಾ ಅಂತ ಹೇಳುತ್ತಿದ್ದೇನೆ. ಏನಿವತ್ತು ರಸ್ತೆ ಬದಿ ಸದಸ್ಯರ ಚುನಾವಣೆ ನಡೆದಿದೆಯೋ ಅದರಲ್ಲಿ ನಮ್ಮ ನಾಗೇಶ್ ಅವರು ಜೆ ಬಿ ರೈ ಬರೆಸಿದ್ದಾರೆ. ಅವರ ಜಯದ ಹಿಂದೆ ಇರುವಂಥ ಎಲ್ಲ ಮತದಾರರಿಗೂ ಮತ್ತು ಅವರಿಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬ ನಾಯಕರಿಗೂ ನಾವು ಧನ್ಯವಾದ ಹೇಳ್ತಾ, ನಿಜವಾಗಲೂ ಈ ಒಂದು ಸಂದರ್ಭದಲ್ಲಿ ತುಂಬ ಸಂತೋಷವಾದ ಸಂಗತಿ ಇದು. ನಮಸ್ಕಾರ. ಮುಳಬಾಗಿಲು ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಚುನಾವಣೆಯಲ್ಲಿ ಸುಮಾರು 7 ಜನ ಸದಸ್ಯರು ಇನಾಮ್ನಸ್ ಆಗಿ ಆಯ್ಕೆಯಾಗಿದ್ದರು. ಒಂದು ಸ್ಥಾನಕ್ಕೆ ಚುನಾವಣೆ ನಡೆಯಲಿಲ್ಲ. ಮತ್ತು 2 ಒಂದು ಅಲ್ಪಸಂಖ್ಯಾತ ಮತ್ತು ಒಂದು ಪರಿಶಿಷ್ಟ ಜಾತಿಯ 2 ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೆದಿದೆ. ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯರುಗಳ ಚುನಾವಣೆ 2019, ನಗರಸಭೆ ಮುಳಬಾಗಲು. ಇಲ್ಲಿ 2019 ಚುನಾವಣೆ ಮಾಡಬೇಕಾಗಿದ್ದು 20/12/2019 ನಿಗದಿಪಡಿಸಲಾಗಿತ್ತು. ಈ ಚುನಾವಣೆಯಲ್ಲಿ ಲಕ್ಷ್ಮೀದೇವಿ ಡಾಟರ್ ಆಫ್ ತಿಮ್ಮಯ್ಯ ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸುಜಾತ ಕೋಮ್ ವೆಂಕಟಾಚಲಪತಿ ಮುತ್ಯಾಲ್ಪೇಟೆ ಮುಳಬಾಗಲು ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಭೂಲಕ್ಷ್ಮಿ ವೈಫ್ ಆಫ್ ಅಶ್ವತ್ಥಪ್ಪ ವಿ ಬೋವಿ ಕಾಲೋನಿ ಮುಳಬಾಗಲು ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ನಾಗೇಶ್ ಎಂ ರವರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಚುನಾಯಿತರಾಗಿದ್ದಾರೆ. ಆರ್ ಬಾಲಕೃಷ್ಣ ಕೆ ರಾಮಯ್ಯ ಮಂಜುನಾಥ ಕಾಲೋನಿ ಮುಳಬಾಗಲು ಹಿಂದುಳಿದ ವರ್ಗ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ರಫೀವುಲ್ಲಾ ಎಂ ಡಿ ಇವರು ಅಲ್ಪಸಂಖ್ಯಾತ ವರ್ಗದಿಂದ ಚುನಾಯಿತರಾಗಿದ್ದಾರೆ. ನಾಗರಾಜ ಸನ್ನಾಫ್ ರೆಡ್ಡಪ್ಪ ಹೊಸ ಎಡಿ ಕಾಲೋನಿ ಮುಳಬಾಗಲು ಇವರು ವಿಕಲಚೇತನರ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಡಿ ತಿಪ್ಪರಾಜು ಸನ್ನಾಫ್ ದಾಸಪ್ಪ ಅಂಬೇಡ್ಕರ್ ನಗರ ಮುಳಬಾಗಲು ಇವರು ಸಾಮಾನ್ಯ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆ ರಘುಪತಿ ಎಲ್ ಕೃಷ್ಣಪ್ಪ ವಿಟ್ಲೇಶ್ವರ ಪಾಳ್ಯ ಮುಳಬಾಗಲು ಇವರು ಸಾಮಾನ್ಯ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು 2 ಸ್ಥಾನಕ್ಕೆ ಮಾತ್ರ ಚುನಾವಣೆ ನಿಗದಿಪಡಿಸಿತ್ತು. ಒಂದು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಲ್ಲಿ 2 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು. ಇದರಲ್ಲಿ ನಾಗೇಶ್ ಎಂ ಇವರು 181 ಮತಗಳನ್ನು ಪಡೆದಿದ್ದಾರೆ. ಶ್ರೀನಿವಾಸ್ ಎ ಇವರು 149 ಮತಗಳನ್ನು ಪಡೆದಿದ್ದಾರೆ. ಅಧಿಕ ಮತ ಪಡೆದಿರುವ ಎಂ ನಾಗೇಶ್ ರವರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಚುನಾಯಿತರಾಗಿದ್ದಾರೆ. ಅಲ್ಪಸಂಖ್ಯಾತ ಮೀಸಲು ಸ್ಥಾನದಿಂದ ರಫೀವುಲ್ಲಾ ಎಂ ಡಿ 187 ಸ್ಥಾನ ಮತಗಳನ್ನು ಪಡೆದಿದ್ದಾರೆ. 186 ಮತಗಳನ್ನು ಪಡೆದಿದ್ದಾರೆ. ಸಾದಿಕ್ ಪಾಷಾ 146 ಮತಗಳನ್ನು ಪಡೆದಿದ್ದಾರೆ. ಅಧಿಕ ಮತಗಳನ್ನು ಪಡೆದಿರುವ ರಫೀವುಲ್ಲಾ ಎಂ ಡಿ 186 ಪಡೆದಿರುವವರು ಇವರು ಚುನಾಯಿತರಾಗಿದ್ದಾರೆಂದು ಚುನಾವಣಾಧಿಕಾರಿಯಾದ ನಾನು ಈ ಮೂಲಕ ಘೋಷಿಸುತ್ತೇನೆ. ಮತ್ತು ಈ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂಥ ಎಲ್ಲ ನಮ್ಮ ಸಿಬ್ಬಂದಿಗಳಿಗೂ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೂ,
ಮಾಧ್ಯಮ ಪತ್ರ ಮಿತ್ರರಿಗೂ ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಪಟ್ಟಣ ಮಾರಾಟ ಸಮಿತಿ ಚುನಾವಣೆ ಸರ್ ಇದು. ನಗರದಲ್ಲಿ ಇರತಕ್ಕಂಥ ಬೀದಿ ವ್ಯಾಪಾರಿಗಳನ್ನು ಅವರನ್ನು ಸರ್ವೆ ಮಾಡಿ ಅವರಿಗೆಲ್ಲರ ಗುರುತಿನ ಚೀಟಿಯನ್ನು ವಿತರಣೆ ಮಾಡಿ ಸುಪ್ರೀಂ ಕೋರ್ಟಿನ ಆದೇಶದಂತೆ ಪಟ್ಟಣ ಮಾರಾಟ ಸಮಿತಿ ಚುನಾವಣೆಯನ್ನು ನಗರಸಭೆ ವತಿಯಿಂದ ಈ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಮೊಟ್ಟಮೊದಲ ಬಾರಿಗೆ ಈ ಚುನಾವಣೆಯನ್ನು ನಡೆಸಲಾಗಿದೆ ಸರ್. ಇದು ಒಂದು ಉಚ್ಚ ನ್ಯಾಯಾಲಯದ ಆದೇಶವಾಗಿರುವುದರಿಂದ ಈ ಚುನಾವಣೆಯನ್ನು ನಡೆಸಲಾಗಿ ಈ ಒಂದು ಫಲಿತಾಂಶವನ್ನು ಕೂಡ ಈಗ ನಮ್ಮ ಆರ್ಒ ಸಾಹೇಬರಾದಂಥವರು ಘೋಷಣೆ ಮಾಡಿದ್ದಾರೆ ಸರ್. ಈ ಪಟ್ಟಣ ಮಾರಾಟ ಸಮಿತಿ ಇದು ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಇದು ಕರ್ನಾಟಕದಲ್ಲಿ ನಡೀತಿರತಕ್ಕಂಥದ್ದು. ಈ ಬೀದಿ ಬೀದಿ ವ್ಯಾಪಾರಿಗಳಿಗೆ ಪಟ್ಟಣ ಮಾರಾಟ ಸಮಿತಿ ಅಂತಕ್ಕಂಥ ಒಂದು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ಸರ್. ಅದರಿಂದ ಈ ಚುನಾವಣೆಯಲ್ಲಿ ಈಗಾಗಲೇ ನಾವು 588 ಜನ ಒಂದು ಗುರುತಿನ ಚೀಟಿಯನ್ನು ವಿತರಿಸಿ 508 ಜನಕ್ಕೆ ಈ ಚುನಾವಣೆಯಲ್ಲಿ ಮತದಾರ ಪಟ್ಟಿಯನ್ನು ನಾವು ಸಲ್ಲಿಸಿದ್ದೀವಿ ಸರ್. ಅದರಲ್ಲಿ 420 ಜನರಿಗೆ ಮಾತ್ರ ಗುರುತಿನ ಚೀಟಿಯನ್ನು ನೀಡಿ ಚುನಾವಣೆಯನ್ನು ನಡೆಸಲಾಗಿದೆ ಸರ್. ಈ ಚುನಾವಣೆಯನ್ನು 5 ವರ್ಷಗಳಿಗೆ ಒಂದು ಬಾರಿಯಂತೆ ನಡೆಸಲಾಗುವುದು ಸರ್. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.